ನಮಸ್ಕಾರ ಗೆಳೆಯರೆ ಅಂಕುರ್ ಫಾರ್ಮ್ ರಿಪ್ಪನ್ ಬೆಟ್ಟೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಇನ್ನೊಮ್ಮೆ ಸುಸ್ವಾಗತ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿದೇಶಿ ತಳಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ತಳಿಯ ಹೆಸರು ಬರಬ್ಬ ಅಂತ ಹೇಳಿ ಇದಂಥ ಸಸ್ಯಶಾಸ್ತ್ರೀಯ ಹೆಸರು ಗಾರ್ಸಿನಿಯಾ ಇಂಟರ್ಮೀಡಿಯಾ ಹೇಳಿ ನಿಮಗೆ ಗಾರ್ಸಿನಿಯಾ ಅಂತ ಕೂಡಲೇ ನಿಮ್ಗೆ ಕೆಲವ್ರಿಗೆ ಕೆಲವೊಬ್ರಿಗೆ ಗೊತ್ತಾಗಿರ್ಬೋದು ನಮ್ಮಲ್ಲಿ ಒಂದು ಪುನರ್ಪುಳಿ ಕೋಕಮ್ ಅಂತ ಒಂದು ಹೇಳ್ತೀವಿ ಗ್ರಿಂಡಾ ಅಂತ ಹೇಳ್ತೀವಿ ಗಾರ್ಸಿನಿಯಾ ಇಂಡಿಕಾ ಅಂತ ಹೆಸರು ಅದರದ್ದು ಸೊ ಆ ಕುಟುಂಬಕ್ಕೆ ಸೇರಿದ್ದು ಗಾರ್ಸಿನಿಯಾ ಅನ್ನೋ ಫ್ಯಾಮಿಲಿಗೆ ಸೇರಿದ್ದಿದ್ದು ಗಾರ್ಸಿನಿಯಾ ಫ್ಯಾಮಿಲೀಲಿ ತುಂಬಾ ಹಣ್ಣುಗಳಿದ್ದಾವೆ ತುಂಬ ಥರದ್ದು ಜಾತಿಗಳು ತುಂಬ ವಿವಿಧ ರೀತಿಯ ತಳಿಗಳಿದ್ದಾವೆ ಸೊ ಇದೊಂದು ಬರಬ್ಬ ಅಂತ ತಳಿ ಇದು ಮೂಲತಃ ನಮ್ಮ ಸೆಂಟ್ರಲ್ ಅಮೇರಿಕಾ ಅಂತ ಏನು ಹೇಳ್ತೀವಿ ಅಲ್ಲಿಯ ಭೂಭಾಗದಲ್ಲಿ ಅಭಿವೃದ್ಧಿ ಆಗಿದ್ದಿದ್ದು ಅಲ್ಲಿಯ ನೇಟಿವ್ ಇದು ಸೊ ಇದನ್ನು ನಮ್ಮ ಹವಾಮಾನಕ್ಕೆಲ್ಲ ಭಾಳ ಚೆನ್ನಾಗಿ ಬರುತ್ತೆ ನಿಮಗೆ ಕಾಣ್ತಿರೋ ಈ ಗಿಡ ಸಾಧಾರಣ ಮೂರು ವರ್ಷ ಪ್ರಾಯ ಇದಕ್ಕೆ ಮೂರು ವರ್ಷ ಆಗಿ ನಾಲ್ಕನೇ ವರ್ಷ ಈ ವರ್ಷ ಜಸ್ಟ್ ನಾಟಿ ಮಾಡಿದ್ದೀವಿ ಎರಡು ವರ್ಷ ಇದರಲ್ಲಿತ್ತು ಪಾಟಲ್ಲಿ ಇದರ ವಿಶೇಷತೆ ಅಂದರೆ ಇದು ನಮ್ಮ ನೆಲಕ್ಕೆ ಹಾಕಿದರೆ ಒಂದು ಹತ್ತರಿಂದ ಹದಿನೈದು ಅಡಿ ಎತ್ತರಕ್ಕೆ ಚೆನ್ನಾಗಿ ಬೆಳೆಯುತ್ತೊಂದು ಮಧ್ಯಮ ಗಾತ್ರದ ಮರ ಅಂತ ಹೇಳ್ಬೋದು ಅದೇ ಇದನ್ನು ಪಾಟಲ್ಲಿ ಕೂಡ ಬೆಳೆಸ್ಬೋದು ಸೊ ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಅಥವಾ ನಿಮಗೆ ಲಿಮಿಟೆಡ್ ಸ್ಪೇಸ್ ಇದೆ ಅಂತ ಆದರೆ ನಿಮ್ಮ ಮನೆ ಅಂಗಳದಲ್ಲೆಲ್ಲ ಹಾಕೋಬೋದು ಇದು ಹಣ್ಣಿನ ಬಗ್ಗೆ ಹೇಳೋದಾದರೆ ಇದು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಕಾಣುವ ಹಾಗೆ ಹಳದಿ ಬಣ್ಣದ ಹಣ್ಣುಗಳಿರುತ್ತೆ ನಿಮಗೆ ಸಾಧಾರಣ ಸಣ್ಣ ಲಿಂಬೆ ಆಕಾರದ ಹಣ್ಣುಗಳು ಮತ್ತು ತುಂಬ ಇಳುವರಿ ಬರುತ್ತಿದ್ದು ವರ್ಷದಲ್ಲಿ ಒಂದು ಎರಡು ಮೂರು ನಾಲ್ಕು ಸತಿ ಎಲ್ಲ ಬಂದುಬಿಡುತ್ತೆ ಪದೇ ಪದೇ ಈಗ ನೋಡಿ ಇದರಲ್ಲಿ ಹಣ್ಣಾಗಿದೆ ಕಾಯಿಗಳು ಕಾಣ್ತಾ ಇದೆ ನಿಮಗೆ ಸೊ ಅದ್ರ ಜೊತೆಗೆ ಇಲ್ಲಿ ಹೂಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಒಂಥರ ಕಂಟಿನ್ಯೂಸ್ ಪ್ರೊಸೆಸ್ ನಿಮಗೆ ಮಳೆಗಾಲದವರೆಗೆ ಬರ್ತಾ ಇರುತ್ತೆ ಈಗ ನಿಮಗೆ ಚಳಿಗಾಲದಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಆದರೆ ಮಳೆಗಾಲದವರೆಗೆ ಕಂಟಿನ್ಯೂಸ್ ಬರ್ತಾ ಇರುತ್ತೆ ಒಂದು ಮೂರ್ನಾಲ್ಕು ಸತಿ ಎಲ್ಲ ಹಣ್ಣು ಬರುತ್ತೆ ಈಗ ಆಲ್ರೆಡಿ ಒಂದು ಸತಿ ಬಂದಾಗಿದೆ ಈಗ ಸೆಕೆಂಡ್ ರೌಂಡ್ ಬರ್ತಾಯಿದೆ ಈಗ ಸೊ ಹಣ್ಣಿನ ಬಗ್ಗೆ ಹೇಳೋದಾದರೆ ನಿಮಗೆ ಹೇಳಿದ್ದಾಗೆ ಒಂದು ಸಣ್ಣ ಲಿಂಬೆ ಹಣ್ಣಿನ ಸೈಜ್ನಷ್ಟು ದೊಡ್ಡ ಸೈಜು ಕರಂಡೆಕಾಯಿಯಷ್ಟು ಬರುತ್ತೆ ಸಾಧಾರಣ ಹಣ್ಣಿನ ಸೈಜು ಇನ್ನು ಸ್ವಲ್ಪ ದೊಡ್ಡದಾಗುವ ಸಾಧ್ಯತೆ ಇದೆ ಸಾಮಾನ್ಯ ಗಾತ್ರದ ಲಿಂಬೆಹಣ್ಣಿ ಸೈಜ್ನಷ್ಟು ನೋಡಿದ್ದೀನಿ ನಾನು ಇದು ಒಂದು ಸಾಧಾರಣ ಎರಡನೇ ವರ್ಷಕ್ಕೆಲ್ಲ ಇದು ಸ್ಟಾರ್ಟ್ ಆಗಿದೆ ಮರದಲ್ಲಿ ಹಣ್ಣು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಗಿಡದಲ್ಲಿ ಮತ್ತು ತುಂಬ ಗಟ್ಟಿ ಗಿಡ ಇದು ಇದಕ್ಕೆ ಯಾವುದೇ ರೀತಿ ರೋಗ ಇದೆಲ್ಲ ಬಂದಿದ್ದು ನೋಡಲಿಲ್ಲ ಅಂದರೆ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಯಾವಾಗಲೂ ಹಸಿರು ವರ್ಣದಲ್ಲಿರುತ್ತೆ ಒಣಗೋದಿಲ್ಲ ಈ ಚಳಿಗಾಲದಲ್ಲೆಲ್ಲ ಎಲೆ ಉದುರಿಸೋದು ಅಂಥದ್ದೆಲ್ಲ ಇಲ್ಲ ಮತ್ತು ನಾನು ಹೇಳ್ದಂಗೆ ಇದನ್ನು ಪಾಟ್ನಲ್ಲಿ ಬೆಳೆಸ್ಕೊಂಡು ನಿಮ್ಮ ಟೆರೆಸ್ನಲ್ಲೆಲ್ಲ ಮೇಂಟೈನ್ ಮಾಡ್ಬೋದು ಪರ್ಮನೆಂಟಾಗಿ ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಒಂದು ಹಣ್ಣನ್ನು ನಿಮಗೆ ಈಗ ಬಿಡಿಸಿ ತೋರಿಸ್ತೀನಿ ಇದು ಇಡೀ ಹಣ್ಣನ್ನೇ ತಿನ್ನುವಂಥದ್ದು ಅಂದರೆ ಸಿಪ್ಪೆ ಸಮೇತ ತಿನ್ನುವಂಥದ್ದು ಸಿಪ್ಪೆಯಲ್ಲಿಯೂ ಹುಳಿ ಅಂಶ ಇರುತ್ತೆ ಅದರದ್ದೇ ಅದು ಫ್ಲೇವರ್ ಇರುತ್ತೆ ನಿಮಗೆ ಪುನರ್ಪುಳಿ ಕೋಕಂ ಕೋಕಮ್ ಹಣ್ಣನ್ನು ತಿಂದವರಿಗೆ ಗೊತ್ತಿರುತ್ತೆ ಇದರ ಫ್ಲೇವರ್ ಅದೇ ಥರ ಬರುತ್ತೆ ಸಾಧಾರಣ ಆದರೆ ಪುನರ್ಪುಳಿ ಭಾಳ ಹುಳಿ ಇರುತ್ತೆ ಇದು ಸ್ವಲ್ಪ ಹಣ್ಣಾದ ಹಣ್ಣಾಗುವಾಗ ಸರಿಯಾಗಿ ಸಿಹಿ ಬರುತ್ತೆ ಸ್ವಲ್ಪ ಹುಳಿ ಅಂಶ ಇರುತ್ತೆ ಭಾಳ ಒಂಥರ ವಿಶಿಷ್ಟವಾದ ಟೇಸ್ಟ್ ಭಾಳ ಚಪ್ಪರಿಸ್ಬೋದು ತಿಂತ ತಿಂತ ಕುತ್ಕೋಬೋದು ಭಾಳ ಆಗಲ್ಲ ಸ್ವಲ್ಪ ಹಲ್ಲು ಹುಳಿ ಆಗುತ್ತೆ ಯಾಕಂದರೆ ಹುಳಿ ಅಂಶ ಫುಲ್ ಹಣ್ಣಾದ ಮೇಲೂ ಸ್ವಲ್ಪ ಇರುತ್ತೆ ಫುಲ್ಲು ಸಿಹಿ ಅಂತ ಬರೋದಿಲ್ಲ ಇದೇ ಕುಟುಂಬದಲ್ಲಿ ಇನ್ನೂ ಬೇರೆ ಬೇರೆ ಹಣ್ಣುಗಳಿದ್ದಾವೆ ಫುಲ್ಲು ಸಿಹಿ ಬರುವಂಥದ್ದು ಅಚಾಚಾರು ಅಂತ ಇದೆ ಒಂದು ಅದು ಭಾಳ ಸಿಹಿ ಸ್ವೀಟ್ ಬರುತ್ತೆ ಹಣ್ಣಾದಮೇಲೆ ಇನ್ನೊಂದು ಮಡ್ರೋನು ಅಂತ ಫ್ರೂಟ್ ಬರುತ್ತೆ ಸೊ ಅದರದ್ದೆಲ್ಲ ಗಿಡ ನಾವು ಕಲೆಕ್ಟ್ ಮಾಡಿದ್ದೀವಿ ಆದರೆ ನಮ್ಮಲ್ಲಿ ಇನ್ನೂ ಹಣ್ಣು ಬಂದಿಲ್ಲ ಕಂಡು ಬಂದಾಗೆ ಅದ್ರ ಬಗ್ಗೆಯೂ ವೀಡಿಯೋ ಮಾಡ್ತೀನಿ ಸೊ ಇದು ಗಾರ್ಸಿನಿಯಾ ಇಂಟರ್ಮೀಡಿಯ ಅನ್ನೋದು ಬರಬ್ಬ ಅನ್ನೋ ಹೆಸರಿನ ಫ್ರೂಟ್ ಇದು ಇದರ ಒಳಗಡೆ ಹೇಗಿದೆ ಅಂತ ನಿಮಗೆ ಸ್ವಲ್ಪ ಬಿಡಿಸಿ ತೋರಿಸ್ತೀನಿ ಬರಬ್ಬ ಹಣ್ಣು ನಿಮ್ಮ ಸಾಧಾರಣ ಒಂದು ಸಣ್ಣ ಗಾತ್ರದ ಲಿಂಬೆ ಹಣ್ಣಿನ ಆಕಾರದಲ್ಲಿ ಮತ್ತು ಕಲರ್ ಹಾಗೆ ಸ್ವಲ್ಪ ಹಳದಿ ಬಣ್ಣದಿರುತ್ತೆ ನಿಮಗೆ ಭಾಳ ಗಟ್ಟಿ ಅಂತ ಇರೋದಿಲ್ಲ ಲಿಂಬೆ ಅಷ್ಟು ಗಟ್ಟಿ ಇರೋದಿಲ್ಲ ಇದರ ಸಿಪ್ಪೆ ಆದರೂ ಫಾರ್ಮ್ ಆಗಿರುತ್ತೆ ಭಾಳ ಮೆತ್ತಿಗೆ ಇರೋದಿಲ್ಲ ಒಳಗಡೆಯ ತಿರುಳು ಸ್ವಲ್ಪ ವೈಟಿಷ್ ಇರುತ್ತೆ ಮತ್ತು ಬೀಜ ಬಾ ದೊಡ್ಡದಾಗಿರುತ್ತೆ ಇದರ ಗಾತ್ರದಲ್ಲಿ ಹೆಚ್ಚಿನ ಇದು ಬೀಜದ್ದೇ ಸೈಜ್ ಇರುತ್ತೆ ತಿರುಳು ಭಾಳ ಕಮ್ಮಿ ಇರುತ್ತೆ ಆದರೆ ಬೀಜ ಕಂಟ್ಕೊಂಡಿರುತ್ತೆ ಮತ್ತು ಸ್ವಲ್ಪ ರಸಭರಿತವಾಗಿರುತ್ತೆ ಹುಳಿ ಮಿಶ್ರಿತ ಸಿಹಿ ಇರುತ್ತೆ ನಿಮಗೆ ಕರೆಕ್ಟಾಗಿ ಹಣ್ಣಾದರೆ ಸರಿಯಾಗಿ ಸಿಹಿ ಬರುತ್ತೆ ಹುಳಿ ಸ್ವಲ್ಪ ಅಂಶ ಮಾತ್ರ ಬರುತ್ತೆ ಆ ಹಂತದಲ್ಲಿ ಭಾಳ ರುಚಿ ಇದು ತಿನ್ನಲಿಕ್ಕೆ ಸ್ವಲ್ಪ ಹಣ್ಣು ಆಗುವ ಟೈಮ್ನಲ್ಲಿ ಅಂದರೆ ಅರ್ಧಂಬರ್ಧ ಹಣ್ಣಾದಾಗ ಸ್ವಲ್ಪ ಹುಳಿ ಜಾಸ್ತಿ ಹುಳಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಕರೆಕ್ಟಾಗಿ ಹಳದಿ ಬಣ್ಣಕ್ಕೆ ಕರೆಕ್ಟ್ ಟರ್ನ್ ಆದಮೇಲೆ ತಿಂದರೆ ಭಾಳ ರುಚಿ ಇರುತ್ತೆ ಈ ಹಣ್ಣಿಂದ ನಿಮಗೆ ಜ್ಯೂಸ್ ಎಲ್ಲ ಮಾಡ್ತಾರೆ ಜಾಮ್ ಎಲ್ಲ ಮಾಡ್ತಾರೆ ಮತ್ತು ಹಾಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಣ್ಣು ಮತ್ತು ಇದನ್ನು ಸಿಪ್ಪೆ ಬಿಡಿಸಿ ಇಲ್ಲ ಇಡೀ ಹಣ್ಣನ್ನೇ ತಿಂದುಬಿಡ್ಬೋದು ಸಿಪ್ಪೆ ಸಮೇತವಾಗಿ ಸಿಪ್ಪೆಗೇನು ವಿಶೇಷವಾದ ಕಹಿ ಅಂಶ ಒಗ್ಗರೇನೂ ಇರೋದಿಲ್ಲ ಇದರ ತಿರುಳನ್ನೇ ಸ್ವಲ್ಪ ಹೋಲುತ್ತದೆ ಟೇಸ್ಟನ್ನು ಸೊ ಒಳಗಡೆ ಬಿಡಿಸಿ ತೋರಿಸ್ತೇನೆ ಇದು ಭಾಳ ಗಟ್ಟಿ ಇರೋದಿಲ್ಲ ನಾನು ಮುಂಚೆ ಹೇಳಿದಾಗೆ ನಿಮ್ಗೆ ಕಾಣ್ತಿರೋ ಹಾಗೆ ಬೀಜಕ್ಕೆ ಅಂಟ್ಕೊಂಡಿರುತ್ತೆ ಪಲ್ಪ್ ಸೊ ರಸಭರಿತವಾಗಿರುತ್ತೆ ಈ ಜ್ಯೂಸಿ ಒಂಥರ ಇದರ ರಸ ಇದರಲ್ಲಿ ಕಲೆಕ್ಟ್ ಆಗ್ತಾ ಇದೆ ನೋಡಿ ಸೊ ಈ ತಿರುಳನ್ನೇ ತಿನ್ನುವಂಥದ್ದು ಮತ್ತೆ ಸ್ವಲ್ಪ ಬೀಜ ಇಲ್ಲದೆ ಇರೋ ಇದು ಇರ್ತದೆ ಸ್ವಲ್ಪ ಒಳಗಡೆ ತಿರುಳು ವೈಟಿಶ್ ಇದ್ದುಕೊಂಡು ತುಂಬ ರಸಭರಿತವಾಗಿರುತ್ತೆ ಇದನ್ನು ಚಪ್ಪರಿಸಿ ತಿನ್ಬೋದು ತಿರುಳನ್ನು ಮಾತ್ರ ಅಥವಾ ಸಿಪ್ಪೆ ಸಮೇತ ತಿಂದರೂ ಏನು ತೊಂದರೆ ಆಗೋದಿಲ್ಲ ಸಿಪ್ಪೆ ಸ್ವಲ್ಪ ಒಗರಿನ ಅಂಶ ಜಾಸ್ತಿ ಇರುತ್ತೆ ಇಲ್ಲಿರೋ ತಿರುಳಿನ ಟೇಸ್ಟೇ ಬರುತ್ತೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ ಸಿಪ್ಪೆಯಲ್ಲಿ ಮತ್ತು ಬೀಜದಿಂದ ಪಲ್ಪು ಸಾಮಾನ್ಯವಾಗಿ ಸಪ್ರೇಟ್ ಆಗೋದಿಲ್ಲ ಹಾಗೆ ಸುಮಾರು ಹೊತ್ತು ಬಾಯಲ್ಲಿ ಚಪ್ಪರಿಸುತ್ತಾ ಒಂಥರ ಎಂಜಾಯ್ ಮಾಡ್ಬೋದು ಹಣ್ಣನ್ನು ಆಮೇಲೆ ಗಿಡದ ಬಗ್ಗೆ ಹೇಳಂಗಿದ್ರೆ ಇದರಲ್ಲಿ ನಾನು ನಿಮಗೆ ತೋರಿಸಿದ ಗಿಡದಲ್ಲಿ ಸುಮಾರು ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ಅಟ್ಲೀಸ್ಟ್ ಒಂದು ಐವತ್ತು ಅರವತ್ತು ಹಣ್ಣಿತ್ತು ಪ್ಲಸ್ ಇನ್ನೂ ಸುಮಾರು ಕಾಯಿಗಳು ಮಿಡಿಗಳು ರೆಡಿ ಇದ್ದು ನೆಕ್ಸ್ಟ್ ಹಣ್ಣಾಗಲಿಕ್ಕೆ ಸೊ ಸಣ್ಣಗೆ ಗಾತ್ರದ ಥರದ ಗಿಡ ಗಿಡದಲ್ಲೇ ತುಂಬ ನೂರಾರು ಸಾವಿರಾರು ಅನ್ನೋಷ್ಟು ಹಣ್ಣು ಬಂದುಬಿಡ್ತದೆ ಒಂದು ಐದಾರು ವರ್ಷ ಬೆಳವಣಿಗೆ ಆದ ಗಿಡದಲ್ಲಿ ಗಿಡದ ಅಭಿವೃದ್ಧಿಯನ್ನು ಬೀಜದಿಂದ ಮಾಡ್ಬೋದು ಅಂದರೆ ಇದರಲ್ಲಿ ಪರ್ಟಿಕ್ಯುಲರ್ ವೆರೈಟಿ ಅಂತ ಇಲ್ಲ ಸಾಮಾನ್ಯವಾಗಿ ಒಂದೇ ಥರದ ಕ್ವಾಲಿಟಿಲಿ ಬರುತ್ತೆ ಬೀಜದಿಂದ ಮಾಡಿದ ಗಿಡದಲ್ಲೂ ಕೂಡ ತಾಯಿ ಮರದಲ್ಲಿರುವ ಲಕ್ಷಣದ್ದೇ ಹಣ್ಣು ಬರ್ತದೆ ಹಾಗಾಗಿ ಈ ಗಿಡಗಳನ್ನು ಕಸಿ ಮಾಡೋ ಅಗತ್ಯ ಇಲ್ಲ ಕಸಿ ಮಾಡಿದರೆ ಆಗತ್ತೆ ಆಗೋದಿಲ್ಲ ಅಂತಲ್ಲ ಆದರೆ ಬೀಜದಿಂದ ಮಾಡಿದ ಗಿಡಗಳನ್ನೇ ಸಾಮಾನ್ಯವಾಗಿ ನರ್ಸರಿಗಳಲ್ಲಿ ಮಾರಾಟ ಮಾಡ್ತಾರೆ ಮತ್ತು ಬೀಜದಿಂದ ಮಾಡಿದ ಗಿಡದ್ದು ಕೂಡ ಒಂದು ಎರಡು ವರ್ಷ ಅಥವಾ ಮೂರು ವರ್ಷದಲ್ಲಿ ಇಳುವರಿ ಶುರುವಾಗುತ್ತೆ ಒಟ್ಟಿನಲ್ಲಿ ಒಂದು ಬಹಳ ಅದ್ಭುತವಾದ ಹಣ್ಣು ಮನೆ ಅಂಗಳದಲ್ಲಿ ಅಥವಾ ಟೆರೆಸ್ನಲ್ಲಿ ನಾನು ಹೇಳ್ದಂಗೆ ಹಾಕ್ಕೊಂಡು ಸಣ್ಣ ಸಣ್ಣ ಜಾಗದಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು ಅಥವಾ ಸ್ವಲ್ಪ ಅರ್ಧ ನೆರಡಿನಲ್ಲಿ ಕೂಡ ಬರುವ ಚಾನ್ಸಸ್ ಇರೋದರಿಂದ ತೆಂಗಿನ ತೋಟದ ಸೈಡ್ನಲ್ಲಿ ಅಡಿಕೆ ತೋಟದ ಸೈಡ್ನಲ್ಲೆಲ್ಲ ಬೆಳೆಸ್ಬೋದು ಸಂಪೂರ್ಣ ಬಿಸಿಲಿನಲ್ಲಿ ಬೆಳೆದ್ರೆ ಇನ್ನೂ ಉತ್ತಮ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಈ ಮಾಹಿತಿಯನ್ನು ತಲುಪಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ